ಇದರ ನಡುವೆನೆ ಚೆನ್ನೈನ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದಂತ ಓ ಪನ್ನೀರ್ ಸೆಲ್ವಂ ಯಾರಿಗೂ ಭಯ ಪಡುವಂತಹ ಅಗತ್ಯ ಇಲ್ಲ, ನಮ್ಮೊಂದಿಗೆ ಬನ್ನಿ ಅಂತ ಹೇಳಿ ಎಐಎಡಿಎಂಕೆ ಶಾಸಕರಿಗೆ ಆಹ್ವಾನವನ್ನ ನೀಡಿದ್ರು. ಇನ್ನು ಇದೇ ವೇಳೆ ಮಾತನಾಡಿದಂತ ಕೇಂದ್ರದ ಮಾಜಿ ಸಚಿವ ಇ ಪೊನ್ನುಸ್ವಾಮಿ, ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದುಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಓ ಪನ್ನೀರ್ಸೆಲ್ವಂ ಅವರು ಒಂದು ಕಡೆ ತಮ್ಮ ಬಣದ ಬಲವನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ, ಹೀಗಾಗಿ ಶಶಿಕಲಾ ಅವರ ಬಣದಲ್ಲಿರುವಂತಹ ಶಾಸಕರನ್ನ ತಮ್ಮೆಡೆಗೆ ಸೆಳೆಯುವಂತಹ ಪ್ರಯತ್ನದಲ್ಲಿದ್ದಾರೆ. ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು, ಜಂಟಿ ಸುದ್ದಿಗೋಷ್ಠಿ ಇದು, ಅಂದರೆ ಪಕ್ಷದ ಕೆಲ ಹಿರಿಯ ಮುಖಂಡರು, ಮಾಜಿ ಸಚಿವರು, ಜೊತೆಗೆ ಓ ಪನ್ನೀರ್ಸೆಲ್ವಂ ಅವರು ಜಂಟಿಯಾಗಿ ನಡೆಸಿದಂಥ ಸುದ್ದಿಗೋಷ್ಠಿ. ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಹೆದರುವಂಥ ಪ್ರಮೇಯತೆ ಬರೋದಿಲ್ಲ, ನೀವು ನಮ್ಮೊಂದಿಗೆ ಬನ್ನಿ ಅನ್ನುವಂತಹ ಒಂದು ವಿಶ್ವಾಸದ ಮಾತುಗಳನ್ನು ಅಥವಾ ಒಂದು ಆತ್ಮವಿಶ್ವಾಸ ತುಂಬುವಂಥ ಮಾತುಗಳನ್ನು ಈಗ ಶಶಿಕಲಾ ಅವರ ಜೊತೆಗಿರುವಂಥ ಶಾಸಕರನ್ನು ಉದ್ದೇಶಿಸಿ ಓ ಪನ್ನೀರ್ಸೆಲ್ವಂ ಅವರು ಮಾತನಾಡಿದ್ದಾರೆ. ಅವರಿಗೆ ಬೆಂಬಲ ಕೊಟ್ಟಂತಹ ಇ ಪೊನ್ನುಸ್ವಾಮಿ ಅವರು ಕೂಡ, ಇ ಪೊನ್ನುಸ್ವಾಮಿ ಅವರು ಕೇಂದ್ರದ ಮಾಜಿ ಸಚಿವ, ಅವರು ಕೂಡ ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡ್ರು ಅಂತ ಹೇಳಿ ತಿಳಿದು ಬಂದಿದೆ.